नोट वापस पड़ता है ग्राहक वितरिसदंते सूचनेयन्ना आरबीआई सवि रूप नोट वापस ग्राहक वितरिसदंते सूचनेयन्ना बैंक नोट बदलिसिकोळ्ळोदक्के अवकाशवन्न सेप्टेंबर 30 वरेगे नोट बदलाइसिकोळ्ळोदक्के अवकाशवन्न 2000 मुखबेलेय नोट नोटन्न हिंपडेदिरुवंत आरबीआई आदरे इदक्के कारणवेनु याके 2000 मुखबेलेय नोटन्न वापस पडेदिदे अन्नोदक्के इन्नू कूड कारण लभ्यवागिल्ल आदरे आरबीआई निंद इदीग 2000 मुखबेलेय नोटन्न वापस पडेदुकोळ्ता इद्दु बैंक नल्लि ई नोटन्न बदलिसिकोळ्ळोदक्के अवकाशवन्न नीडलागिदे सेप्टेंबर 30 वरेगे नीवु ई नोटन्न बदलिसिकोळ्ळबहुदु ಮುಖಬೆಲೆಯ ನೋಟ್ಗಳನ್ನು ಬ್ಯಾನ್ ಮಾಡಲಾಗಿತ್ತು ಏಕಾಏಕಿ ರಾತ್ರೋರಾತ್ರಿ ನೋಟ್ಗಳನ್ನು ಬ್ಯಾನ್ ಮಾಡಿ 2200 ರೂಪಾಯಿ 500 ರೂಪಾಯಿ ಮುಖಬೆಲೆಯ ಹೊಸ ನೋಟ್ಗಳನ್ನು ಜಾರಿ ಮಾಡಲಾಗಿತ್ತು ಆದರೆ ಈಗ ಮತ್ತೆ 2000 ಮುಖಬೆಲೆಯ ನೋಟ್ಗಳನ್ನು ವಾಪಸ್ ಪಡೆಯಲಾಗ್ತಾ ಇದೆ ಆರ್‌ಬಿಐ 2000 ಮುಖಬೆಲೆಯ ನೋಟನ್ನು ವಾಪಸ್ ಪಡಿತಾ ಇದ್ದು ಗ್ರಾಹಕರಿಗೆ ವಿತರಿಸದಂತೆ ಸೂಚನೆಯನ್ನು ಕೊಟ್ಟಿದೆ ಬ್ಯಾಂಕ್ ನಲ್ಲಿ ಈ ನೋಟನ್ನು ಬದಲಿಸೋದಕ್ಕೆ ಸೆಪ್ಟೆಂಬರ್ 30 ರವರೆಗೆ ಅವಕಾಶವನ್ನು ಕೂಡ ಕೊಟ್ಟಿದೆ ಇದೀಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರೇ ಆರ್‌ಬಿಐ ಇದೀಗ 2000 ಮುಖಬೆಲೆಯ ನೋಟನ್ನು ವಾಪಸ್ ಪಡೆತಾ ಇದೆ ಇದಕ್ಕೆ ಕಾರಣವೇನು ನಯನ ಆರ್‌ಬಿಐ ಈಗ ಒಂದು ಹೊಸ ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ ಅದರ ಅನ್ವಯ 2000 ರೂಪಾಯಿ ಮುಖಬೆಲೆಯ ನೋಟುಗಳನ್ನು ವಾಪಸ್ ಪಡೆತಿದೆ ಬ್ಯಾಂಕ್ಗಳಿಗೆ ಈ ನೋಟುಗಳನ್ನು ವಿತರಣೆ ಮಾಡದಂತೆ ಸೂಚನೆ ಕೊಟ್ಟಿದೆ ಹಾಗೂ ನಾಗರಿಕರಿಗೂ ಸಹ ಸೆಪ್ಟೆಂಬರ್ 30 ರವರೆಗೆ ತಮ್ಮ ಬಳಿ ಇರತಕ್ಕಂತ 2000 ರೂಪಾಯಿ ಮುಖಬೆಲೆಯ ನೋಟುಗಳನ್ನು ಬ್ಯಾಂಕಿಗೆ ಹೋಗಿ ಎಕ್ಸ್ಚೇಂಜ್ ಮಾಡ್ಕೋಬಹುದು ಅಥವಾ ಡೆಪಾಸಿಟ್ ಮಾಡ್ಕೋಬಹುದು ಅಂತಕಂತ ಸೂಚನೆಯನ್ನ ಈಗ ಆರ್‌ಬಿಐ ಕೊಟ್ಟಿದೆ ಅಂದ್ರೆ ಈ 2000 ರೂಪಾಯಿ ಮುಖಬೆಲೆಯ ನೋಟುಗಳನ್ನ ಸರ್ಕ ಚಲಾವಣೆಯಿಂದ ಆರ್‌ಬಿಐ ಹಿಂಪಡೆದಿದೆ ನಮಗೆ ನೆನಪಬಹುದು ಈ ಹಿಂದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟ್ರವನ್ನು ಉದ್ದೇಶಿಸಿ ಮಾತಾಡ್ತಾ ನೋಟ್ಗಳನ್ನ ಹೀಗೆ ಹಿಂಪಡೆದಂತ ಘಟನೆ ಈಗ ನೆನಪಿ ಬರ್ತಾ ಇದೆ ಆರ್‌ಬಿಐ ಈಗ 2000 ರೂಪಾಯಿ ಮುಖಬೆಲೆಯ ನೋಟ್ಗಳನ್ನ ವಾಪಸ್ ಪಡೆದಿದೆ ಆಗ ಅವರು 1000 ರೂಪಾಯಿ ಮುಖಬೆಲೆಯ ನೋಟ್ಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಹಿಂಪಡೆಯೋದಾಗಿ ಘೋಷಣೆ ಮಾಡಿದ್ರು ಇದಕ್ಕೆ ಆರ್‌ಬಿಐ ಕೊಡ್ತಕ್ಕಂತ ಕಾರಣ ಏನು ಅಂದ್ರೆ ಸುಮಾರು 89% ಅಷ್ಟು 2000 ರೂಪಾಯಿ ನೋಟ್ಗಳನ್ನ ಇಶ್ಯೂ ಮಾಡಲಾಗಿತ್ತು ಇದು ಮಾರ್ಚ್ 2017 ರಲ್ಲಿ ಈ 2000 ರೂಪಾಯಿ ಮುಖಬೆಲೆಯ ನೋಟ್ಗಳು ಜಾರಿಗೆ ಬಂದಿದ್ದು ನವೆಂಬರ್ 2016 ರಲ್ಲಿ ಈಗ ಯಾವಾಗ 1000 ರೂಪಾಯಿ ಮುಖಬೆಲೆಯ ನೋಟ್ಗಳನ್ನು ಬ್ಯಾನ್ ಮಾಡಲಾಗಿತ್ತು ಅದೇ ಸಂದರ್ಭದಲ್ಲಿ 2000 ರೂಪಾಯಿ ಮುಖಬೆಲೆಯ ನೋಟ್ಗಳನ್ನು ಮತ್ತು 500 ರೂಪಾಯಿ ನೋಟ್ಗಳನ್ನು ಜಾರಿ ಮಾಡಲಾಗಿತ್ತು ಮಾರ್ಚ್ 2017 ರ ವೇಳೆಗೆ
ಶೇಕಡಾ 89% ಎರಡು ಸಾವಿರ ರೂಪಾಯಿ ಮುಖಬೆಲೆಯ ನೋಟುಗಳನ್ನ ಅಲ್ಲಿ ಅವಾಗ ಚಲಾವಣೆಯಲ್ಲಿತ್ತು. ಅದರ ಒಂದು ನೋಟಿನ ಅವಧಿ ಅಂದ್ರೆ ಅದು ಹಾಳಾದಕ್ಕಿಂತ ಮುಂಚಿನ ಅವಧಿ ಎಷ್ಟು ಅಂತ ಹೇಳ್ತಾರೆ ಅಂದ್ರೆ 4-5 ವರ್ಷ ಅಂತ ಹೇಳಿ ಆರ್ ಬಿ ಐ ಹೇಳ್ತಾ ಇದೆ. ಅಂದ್ರೆ ಈ ಒಟ್ಟು ಈ ಸರ್ಕ್ಯುಲೇಷನ್ ಕಡಿಮೆ ಆಗ್ತಾ ಬಂತು. ಅಂದ್ರೆ 6.73 ಲಕ್ಷ ಕೋಟಿಯಷ್ಟು ಮೌಲ್ಯದ 2000 ರೂಪಾಯಿ ಮುಖಬೆಲೆಯ ನೋಟುಗಳು ಪೀಕ್ ಅಲ್ಲಿ ಪ್ರಚಾರದಲ್ಲಿ ಇದ್ದಿದ್ದು ಚಲಾವಣೆಯಲ್ಲಿ ಇದ್ದಿದ್ದು ಅಂತಂದ್ರೆ 2018 ಮಾರ್ಚ್ 31 ವೇಳೆಗೆ. ಆದ್ರೆ ಇದು ನಂತರ ಕಡಿಮೆ ಆಗ್ತಾ ಬಂತು, 3.62 ಲಕ್ಷ ಕೋಟಿಯಷ್ಟು ಕಡಿಮೆ ಆಯ್ತು. ಹಾಗಾಗಿ ಮಾರ್ಚ್ 31, 2023 ವೇಳೆಗೆ ಈ ನೋಟುಗಳ ಚಲಾವಣೆ ಏನಿತ್ತು ಇದು 10.8% ಕಡಿಮೆ ಆಯ್ತು. ಜನ ಈ ನೋಟುಗಳನ್ನ ಬಳಸೋದನ್ನ ಕಡಿಮೆ ಮಾಡ್ತಾ ಇದಾರೆ ಅಂತ ಹೇಳಿ ಆರ್ ಬಿ ಐ ಅಬ್ಸರ್ವ್ ಮಾಡ್ತು. ಈ ಹಿನ್ನೆಲೆಯಲ್ಲಿ ನೋಟುಗಳನ್ನ ವಾಪಸ್ ಪಡೆಯುವುದು ಸೂಕ್ತ ಅಂತ ಹೇಳಿ ಆರ್ ಬಿ ಐ ತನ್ನ ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದೆ. ಇದೆಲ್ಲದರ ಕಾರಣ ಕ್ಲೀನ್ ನೋಟ್ ಪಾಲಿಸಿ ಅಂತ ಒಂದು ಪಾಲಿಸಿಯನ್ನ ಒಂದು ಆಧಾರವಾಗಿ ಇಟ್ಕೊಂಡು ಈ 2000 ರೂಪಾಯಿ ಮುಖಬೆಲೆ ನೋಟ್ಗಳನ್ನು ವಾಪಸ್ ಪಡಿತಾ ಇದೆ. ಅಂದ್ರೆ 2000 ರೂಪಾಯಿ ಮುಖಬೆಲೆಯ ನೋಟ್ಗಳನ್ನ ಮತ್ತೆ ಮುದ್ರಿಸಲು ಹೋಗಿಲ್ಲ. ಒಂದು ನೋಟಿನ ಆಯಸ್ಸು 4-5 ವರ್ಷಗಳು ಮಾತ್ರ. 2016 ಈ ನೋಟುಗಳು ಚಲಾವಣೆಗೆ ಬಂತು. ಈಗಾಗಲೇ ಸರಿಸುಮಾರು 6 ವರ್ಷದಿಂದ ಈ ನೋಟುಗಳು ಚಲಾವಣೆಯಲ್ಲಿ ಇದಾವೆ. ಆದ್ರೆ ಈ ನೋಟುಗಳ ಆಯಸ್ಸು ಮುಗಿತಾ ಇದೆ, ಹಾಗಾಗಿ ಆ ನೋಟುಗಳನ್ನ ವಾಪಸ್ ಪಡಿತಾ ಇದೆ. ಇದಕ್ಕೆ ಮುಖ್ಯವಾದ ಕಾರಣವನ್ನ ಆರ್ ಬಿ ಐ ಮೆನ್ಷನ್ ಮಾಡ್ತಾ ಇರೋದು ಕ್ಲೀನ್ ನೋಟ್ ಪಾಲಿಸಿ ಅಂತ ಹೇಳಿ. ಹಾಗಾಗಿ ಈ 2000 ರೂಪಾಯಿ ಮುಖಬೆಲೆ ನೋಟುಗಳನ್ನ ವಾಪಸ್ ಪಡಿತಿದೆ, ಆದ್ರೆ ಅದು ಲೀಗಲ್ ಟೆಂಡರ್ ಆಗಿ ಮುಂದುವರಿಯುತ್ತೆ ಅಂತ ಹೇಳಿ ಹೇಳ್ತಾ ಇದೆ. 2000 ರೂಪಾಯಿ ಈ ನೋಟುಗಳೇನಿದೆ 2000 ರೂಪಾಯಿ ನೋಟುಗಳು ಲೀಗಲ್ ಟೆಂಡರ್ ಆಗಿ ಮುಂದುವರಿಯುತ್ತೆ, ಆದ್ರೆ ಜನರಿಗೆ ಚಲಾವಣೆಗೆ ಸಿಗೋದಿಲ್ಲ. ಜನರು ತಮ್ಮ ಬಳಿ ಇರತಕ್ಕಂಥ ನೋಟುಗಳನ್ನ ಬ್ಯಾಂಕಿಗೆ ವಾಪಸ್ ಕೊಡಬೇಕು, ಬ್ಯಾಂಕ್ಗಳು ಈ ನೋಟುಗಳನ್ನ ಮತ್ತೆ ಗ್ರಾಹಕರಿಗೆ ಕೊಡಬಾರದು. ಹಾಗಾಗಿ ಈ ನೋಟುಗಳು ಇನ್ನು ಮೇಲೆ ಭಾರತದಲ್ಲಿ ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ. ಆದ್ರೆ ಈ ವಾಪಸ್ ಕೊಡ್ಲಿಕ್ಕೆ 30 ಸೆಪ್ಟೆಂಬರ್ ಅವಕಾಶವನ್ನ ಕೊಟ್ಟಿದೆ. ಹಾಗೂ ಈ ನೋಟುಗಳನ್ನ ಇದೇ ರೀತಿಯ ಸರ್ಕ್ಯುಲೇಷನ್ ಅಂದ್ರೆ ನೋಟುಗಳನ್ನ ವಾಪಸ್ ಪಡೆಯುವಂತ ಒಂದು ಸರ್ಕ್ಯುಲರ್ ಅನ್ನ 2013-14 ಸಹ ಬೇರೆ ನೋಟುಗಳ ವಿಷಯದಲ್ಲಿ ಆರ್ ಬಿ ಐ ಹೊರಡ್ತಿತ್ತು. ಹಾಗಾಗಿ ಈಗ ಬಹಳ ಮುಖ್ಯವಾಗಿ ಏನು ಅಂತಂದ್ರೆ ಈ 30 ಸೆಪ್ಟೆಂಬರ್ ಇರ್ತಕ್ಕಂತ ಅವಕಾಶವನ್ನ ನಾಗರಿಕರು ಬಳಸ್ಕೋಬೇಕಾಗಿದೆ. ಆ ನೋಟುಗಳನ್ನ ಎಕ್ಸ್ಚೇಂಜ್ ಮಾಡ್ಕೋಬೇಕು, ಅಲ್ಲಿವರೆಗೂ ಮಾತ್ರ ಅವಕಾಶ ಇರುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿ ದಿನ ಅವಕಾಶವನ್ನೇ ಕೇಂದ್ರ ಸರ್ಕಾರ ಆರ್ ಬಿ ಐ ಈ ಬಾರಿ ಕೊಟ್ಟಿದೆ. ಹಾಗಾಗಿ ಈ ನೋಟುಗಳು ಇನ್ನು ಮೇಲೆ ಚಲಾವಣೆಯಲ್ಲಿ ಇರೋದಿಲ್ಲ ಅನ್ನೋದನ್ನ ಆರ್ ಬಿ ಐ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇದನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಚೀಫ್ ಜನರಲ್ ಮ್ಯಾನೇಜರ್ ಯೋಗೀಶ್ ದಯಾಳ್ ಅವರು ಈ ಪತ್ರಿಕಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆರ್ ಬಿ ಐ ನ ಅಧಿಕೃತ ವೆಬ್ಸೈಟ್ ಅಲ್ಲಿ ಈ ಪತ್ರಿಕಾ ಹೇಳಿಕೆ ಪ್ರಕಟವಾಗಿದೆ. May 19 ಹೊರಡಿಸಿದಂತ ಪತ್ರಿಕಾ ಹೇಳಿಕೆ ಇದು. ಈ ಮೂಲಕ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಮತ್ತೊಂದು ಬದಲಾವಣೆಯನ್ನ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಅನ್ನೋದು ಸ್ಪಷ್ಟ ಆಗ್ತಿದೆ. ನಯನ, ಓಕೆ, ಈ ರೀತಿ ಪದೇ ಪದೇ ನೋಟ್ ಬ್ಯಾನ್ ಮಾಡ್ತಾ ಇದ್ರೆ ಜನರಿಗೆ ಸಮಸ್ಯೆ ಆಗೋದಿಲ್ವಾ? ಬಹಳ ಮುಖ್ಯವಾಗಿ 2000 ರೂಪಾಯಿ ನೋಟುಗಳ ಚಲಾವಣೆ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಕಡಿಮೆ ಆಗಿತ್ತು. ಜನರ ಕೈಯಲ್ಲೂ ಸಹ ಈ ನೋಟುಗಳು ಕಾಣ್ತಾ ಇದ್ದಿಲ್ಲ. ಎಟಿಎಂಗಳಲ್ಲೂ ಸಹ ಈ ನೋಟುಗಳು ಯಾರಿಗೂ ಬರ್ತಾ ಇದ್ದಿಲ್ಲ. ಡ್ರಾ ಮಾಡ್ಬೇಕಾದ್ರೆ 2000 ರೂಪಾಯಿ ನೋಟ್ ಯಾರಿಗೂ ಸಿಗ್ತಾ ಇದ್ದಿಲ್ಲ. ಅಂದ್ರೆ ಆಲ್ಮೋಸ್ಟ್ ಏನಿದೆ ಈ ಕ್ಲೀನ್ ನೋಟ್ ಪಾಲಿಸಿ, ಈ ನೋಟುಗಳ ಮುದ್ರಣ ಆದ ನಂತರ ಹೊಸ ನೋಟುಗಳು ಚಲಾವಣೆಗೆ ಬರದೇ ಇದ್ದಿದ್ರಿಂದ ಈ ಹಳೆ ನೋಟುಗಳೇನಿದೆ ಈ ಹಳೆ ನೋಟುಗಳನ್ನ ವಾಪಸ್ ಪಡಿಬೇಕಾಗಿತ್ತು. ಈಗ ಆರ್ ಬಿ ಐ ಆ ನೋಟುಗಳ ಚಲಾವಣೆಯಲ್ಲಿ ಉಳಿಸ್ಬೇಕು ಅಂತ ಇದ್ರೆ ಮತ್ತೆ ನೋಟುಗಳನ್ನ ಮುದ್ರಣ ಮಾಡ್ಬೇಕಿತ್ತು ಅಥವಾ ಅದು ಚಲಾವಣೆಯಲ್ಲಿ ಇರೋ ಹಾಗೆ ಮಾಡ್ಬೇಕಿತ್ತು. ಅಂದ್ರೆ ಬಹಳ ದಿನಗಳಿಂದ 2000 ರೂಪಾಯಿ ನೋಟುಗಳು ಚಲಾವಣೆಯಲ್ಲಿ ಇಲ್ಲ. ಇವು ಬಹುಶಃ ಬ್ಯಾಂಕ್ಗಳಲ್ಲೇ ಇದೆ ಅಥವಾ ಯಾರ್ದಾದ್ರೂ ಸಂಗ್ರಹದಲ್ಲಿ ಇರ್ಬೋದು. ಈಗ ಬ್ಯಾಂಕ್ಗಳಲ್ಲಿ ಎಷ್ಟಿದೆ ಮತ್ತೆ ಸಂಗ್ರಹದಲ್ಲಿ ಎಷ್ಟಿದೆ ಅನ್ನೋದನ್ನ ಈಗ ಗೊತ್ತಾಗುತ್ತೆ. ಹಾಗಾಗಿ ಈ ಕ್ಲೀನ್ ನೋಟ್ ಪಾಲಿಸಿ ಅನ್ವಯ ಈ ಹಳೆಯ ನೋಟುಗಳು ಸುಮಾರು ಆಯಸ್ಸು ಮುಗಿದಿರ್ತಕ್ಕಂತ ಆಯಸ್ಸು ಕಳೆದುಕೊಂಡಿರ್ತಕ್ಕಂತ ನೋಟುಗಳು ಒಂದು ನೋಟಿನ ಆಯಸ್ಸು 4-5 ವರ್ಷ ಅಂತ ಹೇಳಿ ಆರ್ ಬಿ ಐ ನಿಗದಿ ಮಾಡಿದೆ. ಆದ್ರೆ 2000 ರೂಪಾಯಿ ನೋಟುಗಳು ಅದಕ್ಕಿಂತ ಜಾಸ್ತಿ ಅವಧಿ ಜನರ ನಡುವೆ ಇದೆ, ಜನರ ಚಲಾವಣೆಯಲ್ಲಿದೆ. 2016 ಹುಟ್ಟಿದಂತ ಈ 2000 ರೂಪಾಯಿ ನೋಟು ಈಗ ಸರಿಸುಮಾರು 7ನೇ ವರ್ಷ ತಲುಪ್ತಾ ಇದೆ ಆ ನೋಟುಗಳು. ಅದನ್ನ ಈ ಕ್ಲೀನ್ ನೋಟ್ ಪಾಲಿಸಿಯ ಕಾರಣದಿಂದಾಗಿ ಈ ನೋಟ್ಗಳನ್ನ ವಾಪಸ್ ಪಡೀಲಿಕ್ಕೆ ಆರ್ ಬಿ ಐ ನಿರ್ಧಾರ ಮಾಡಿದೆ. ನಯನ, ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಹೊನ್ನಾಳಿ ಚಂದ್ರಶೇಖರ್. ನಯನ, ಇನ್ನೊಂದು ವಿಷಯ ಅದೇನಂದ್ರೆ 2000 ರೂಪಾಯಿ ನೋಟ್ಗಳನ್ನ ಬ್ಯಾಂಕ್ಗಳಿಗೆ ವಾಪಸ್ ಕೊಡಬೇಕಾದ್ರೆ
ಪ್ರತಿಯೊಬ್ಬ ನಾಗರಿಕರು ಬ್ಯಾಂಕಿಗೆ ಹೋದಾಗ ಒಂದು ಸಂದರ್ಭದಲ್ಲಿ ಒಂದು ಅವಧಿಗೆ ಅಂದ್ರೆ ಒಂದು ಟ್ರಾನ್ಸಾಕ್ಷನ್ ಗೆ 20,000 ರೂಪಾಯಿಗಳನ್ನು ಮಾತ್ರ ಅವರು ಬ್ಯಾಂಕಿಗೆ ಡೆಪಾಸಿಟ್ ಮಾಡಬೇಕು ಅಥವಾ ಬದಲಾವಣೆ ಮಾಡ್ಕೋಬೇಕು ನಮ್ಮತ್ರ 2 ಲಕ್ಷ ಇದೆ 20 ಲಕ್ಷ ಇದೆ 2000 ರೂಪಾಯಿ ನೋಟುಗಳು ಅಂತ ಹೇಳಿ ಬ್ಯಾಂಕಿಗೆ ಹೋಗಿ ಏಕಕಾಲದಲ್ಲಿ ಅದನ್ನ ಡೆಪಾಸಿಟ್ ಮಾಡ್ಲಿಕ್ಕಾಗ್ಲಿ ಅಥವಾ ಎಕ್ಸ್ಚೇಂಜ್ ಮಾಡಕಾಗ್ಲಿ ಬರೋದಿಲ್ಲ ಒಂದು ಅವಧಿಯಲ್ಲಿ 20,000 ರೂಪಾಯಿ ಮೌಲ್ಯದ ನೋಟುಗಳನ್ನು ಮಾತ್ರ ನಾಗರಿಕರು ಬ್ಯಾಂಕಿಗೆ ಹೋಗಿ ಅದನ್ನ ಎಕ್ಸ್ಚೇಂಜ್ ಮಾಡಬೇಕಾಗುತ್ತೆ ಈ ಅವಧಿ ಏನಿದೆ ಸೆಪ್ಟೆಂಬರ್ 30 ರವರೆಗೆ ಕಾಲಾವಕಾಶ ಇರುತ್ತೆ ಸೆಪ್ಟೆಂಬರ್ 30 ರವರೆಗೆ ನಾಗರಿಕರು ಬ್ಯಾಂಕಿಗೆ ಹೋಗಿ ಎಕ್ಸ್ಚೇಂಜ್ ಮಾಡ್ಕೋಬಹುದು ತಮ್ಮತ್ರ ಇರತಕ್ಕಂತ ನೋಟುಗಳೇನಿದೆ ಬಹುಶಃ ಈ ಸೆಪ್ಟೆಂಬರ್ ಈ 30ನೇ ತಾರೀಕು ಏನಿದೆ ಇದೇ ಕೊನೆಯ ದಿನ ಈ ಕೊನೆಯ ದಿನದ ನಂತರ 2000 ರೂಪಾಯಿ ನೋಟುಗಳು ಜನರ ನಡುವೆ ಏನಿರ್ತವೆ ಅವು ಬೆಲೆಯನ್ನು ಕಳೆದುಕೊಳ್ಳುತ್ತವೆ ಅಂತ ಹೇಳಿ ಆರ್ಬಿಐ ಹೇಳ್ತಾ ಇದೆ ಅಂದ್ರೆ ಚಲಾವಣೆ ಅಲ್ಲಿವರೆಗೂ ಮಾತ್ರ ಇರುತ್ತೆ ಆರ್ಬಿಐ ಹೇಳಿರ್ತಕ್ಕಂತ ಈ ಪತ್ರಿಕಾ ಹೇಳಿಕೆ ಮೂಲಕ ಜೊತೆಗೆ ಬ್ಯಾಂಕ್ಗಳಿಗೂ ಸಹ ಒಂದು ಹೊಸ ಗೈಡ್ಲೈನ್ ಗಳನ್ನ ಬಿಡುಗಡೆ ಮಾಡ್ತೇವೆ ಅಂತ ಹೇಳಿ ಆರ್ಬಿಐ ಹೇಳಿದೆ ಈ ಆರ್ಬಿಐ ನ ವೆಬ್ಸೈಟ್ ಹೋಗಿ ಯಾರು ಬೇಕಾದ್ರೂ ನೋಡಬಹುದು ಅಲ್ಲಿ ಪ್ರಶ್ನೋತ್ತರಗಳಿದೆ ಆ ಪ್ರಶ್ನೋತ್ತರಗಳ ಮೂಲಕವೂ ಸಹ ತಮಗೆ ಬೇಕಾದಂತಹ ಅನುಮಾನಗಳನ್ನ ಅವರು ಪರಿಹಾರ ಮಾಡ್ಕೊಳ್ಬಹುದು ಏನು ಮಾಡಬೇಕು 2000 ರೂಪಾಯಿ ನೋಟ್ ಇರೋದು ಅನ್ನೋದನ್ನ ಅಲ್ಲಿ ಸ್ಪಷ್ಟವಾಗಿ ನಮೂದಿಸಲಾಗಿದೆ ಒಂದು ಪ್ರಶ್ನೋತ್ತರ ಇದೆ ಆಮೇಲೆ ಬ್ಯಾಂಕ್ ಗಳಿಗೆ ಪ್ರತ್ಯೇಕವಾದಂತಹ ಒಂದು ಗೈಡ್ಲೈನ್ ಗಳನ್ನ ಆರ್ಬಿಐ ಸದ್ಯಕ್ಕೆ ಬಿಡುಗಡೆ ಮಾಡುತ್ತೇನೆ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಹೊನ್ನಾಳಿ ಚಂದ್ರಶೇಖರ್ ಅವರೇ